ವಾಣಿಜ್ಯನಗರಿ ಹುಬ್ಬಳ್ಳಿಯ ವ್ಯಕ್ತಿಯೊಬ್ಬರನ್ನ ಕೊಲೆ ಮಾಡಿ ಅರಣ್ಯ ಪ್ರದೇಶದಲ್ಲಿ ಒಗೆದು ಬಂದಿದ್ದ ಪ್ರಕರಣವನ್ನ ಬೆನ್ನು ಹತ್ತಿದ ಮುಂಡಗೋಡ ಪೊಲೀಸ್ ಠಾಣೆ ಪೊಲೀಸರು ನಾಲ್ವರು ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಕಾತೂರು ಅರಣ್ಯ ಪ್ರದೇಶದಲ್ಲಿ ಏಳು ತಿಂಗಳ ಹಿಂದೆ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿತ್ತು ಪ್ರಕರಣದ ತನಿಖೆಯನ್ನ ಬೆನ್ನು ಹತ್ತಿದ ಪೊಲೀಸರು ಹುಬ್ಬಳ್ಳಿ ನವನಗರದ ವರದರಾಜ್ ಶ್ರೀನಿವಾಸ್ ನಾಯಕ್ ಎಂಬಾತನ ಕೊಲೆಯಾಗಿತ್ತು ಎಂಬುದು ತಿಳಿದು ಬಂದಿದೆ ಇನ್ನು ಪ್ರಕರಣವನ್ನ ಭೇದಿಸಿದ ಪೊಲೀಸರು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ನಾಲ್ವರನ್ನ ಬಂಧಿಸಿದ್ದಾರೆ ಹುಬ್ಬಳ್ಳಿಯ ಉಣ್ಕಲ್ ಪ್ರದೇಶದ ಅಭಿಷೇಕ್ ಶೇಟ್ ನಗರದ ಸುರೇಶ್ ನೂರಪ್ಪ ಅಲಮಾನಿ ರಾಜ್ಕುಮಾರ್ ಕೃಷ್ಣ ತಾಟಿಸಮ್ಲಾ ಹಾಗೂ ಕಾತೂರು ಗ್ರಾಮದ ಬಸವರಾಜ್ ಬಂಧಿತ ಆರೋಪಿಗಳಾಗಿದ್ದಾರೆ ಆಸ್ತಿಗಾಗಿ ಆರೋಪಿ ಅಭಿಷೇಕ್ ದೊಡ್ಡಮ್ಮನ ಮಗನನ್ನ ಕೊಲೆ ಮಾಡಿದ್ದ ಅಭಿಷೇಕ್ ಮೃತ ಶ್ರೀನಿವಾಸ್ನ ತಾಯಿಯ ತಂಗಿ ಮಗನಾಗಿದ್ದು ಕೊಲೆ ಮಾಡಿದರೆ ಶ್ರೀನಿವಾಸ್ ಅವರ ಆಸ್ತಿ ತನಗೆ ಸಿಗುತ್ತದೆ ಎಂದು ಕೃತ್ಯ ಮಾಡಲಾಗಿದೆ ಎಂದು ಆರೋಪಿ ಬಾಯ್ಬಿಟ್ಟಿದ್ದಾನೆ ಶಿರಸಿ ಕಡೆ ಪ್ರವಾಸಕ್ಕೆ ಹೋಗುವ ನೆಪ ಮಾಡಿ ಕರೆದೊಯ್ದಿದ್ದ ಆರೋಪಿಗಳು ನಾಗನೂರು ಸನಿಹದ ಅರಣ್ಯ ಪ್ರದೇಶದಲ್ಲಿ ಕಾರು ನಿಲ್ಲಿಸಿ ಕೊಲೆ ಮಾಡಿದ್ದಾರೆ ಮೃತ ವ್ಯಕ್ತಿಯ ಮೊಬೈಲ್ ಅನ್ನ ಗೋವಾದ ಸಮುದ್ರಕ್ಕೆ ಎಸೆದಿದ್ರು ಈಗೆಲ್ಲಾ ಮಾಹಿತಿಯನ್ನ ಕಲೆ ಹಾಕಿದ ಮುಂಡಗೋಡ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ಮೂಲಕ ನಾಲ್ವರನ್ನ ಬಂಧಿಸಿದ್ದಾರೆ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ